ಜನಸಾಮಾನ್ಯರ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುವ ಹಾಗೆ ದೇಶದ ನಡಿಗೆಯ ದಿಕ್ಕನ್ನು ಜನಮುಖಿಯಾಗಿ ತಿರುಗಿಸಲು ಹೊಸ ಹಾಗೂ ದಿಟ್ಟ ಹೆಜ್ಜೆ ಇಡುವ ಹೊಣೆಗಾರಿಕೆಯಿಂದ ಹಿರಿಯ ಸ್ವತಂತ್ರ ಹೋರಾಟಗಾರರಾದ HS ದೊರೆಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಎಂಬ ಹೊಸ ವೇದಿಕೆ ರೂಪಿಸಿಕೊಟ್ಟಿದ್ದೇವೆ ಎಂದು ಪ್ರಗತಿಪರ ಚಿಂತಕರಾದ AK ಸುಬ್ಬಯ್ಯರವರು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಸಂವಿಧಾನ ವಿರೋಧಿಗಳನ್ನು ಮತ್ತು ಮತಾಂಧರನ್ನು ಸೋಲಿಸೋಣ, ಜನಸಾಮಾನ್ಯರ ಹಕ್ಕೊತ್ತಾಯಗಳಿಗಾಗಿ ದನಿ ಎತ್ತೋಣ ಹಾಗೂ ಜನರ ನೋವಿಗೆ ದನಿಯಾಗಬಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸೋಣ ಎಂಬ ಮೂರು ಘೋಷಣೆಗಳಿಂದ ರಾಜ್ಯಾದ್ಯಂತ ಆಂದೋಲನವನ್ನು ರೂಪಿಸಲಾಗಿದೆ ಎಂದರು. ಆ ಸ್ಟ್ರೈಕ್ ಅಲ್ಲಿ ಇದ್ದ ಬೇಡಿಕೆ ಏನಂತ ಹೇಳಿದ್ರೆ ಈ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಅಂತ ಈಗಾಗಲೇ ತಂದ್ಬಿಟ್ಟಿದ್ದಾರೆ. ಅದೇನು ಅದರ ಅರ್ಥ ಏನಂತ ಹೇಳಿದ್ರೆ ನಿಮ್ಮನ್ನ ಕೆಲಸಕ್ಕೆ ಸೇರಿಸುವಾಗ್ಲೇ ಯಾವತ್ ನಿಮ್ಮನ್ನ ಮನೆ ಕಳಿಸಬಹುದು ಅಂತ ಕಾಂಟ್ರಾಕ್ಟ್ ಅಲ್ಲಿ ಬರ್ದ್ಬಿಡ್ತೀವಿ. ಅದನ್ನ ನೀವು ಸಂವಿಧಾನದ ಪ್ರಕಾರ ಏನು ದೇಶದಲ್ಲಿ ಗೋಡ್ಸೆ ಆರಾಧಕರಾದಂತ ಹಿಂದುತ್ವ ಫ್ಯಾಸಿಸ್ಟರು ಅಧಿಕಾರಕ್ಕೆ ಬಂದು ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನ ದೇಶದ ರಾಜ್ಯಾಂಗವನ್ನು ನುಚ್ಚು ಮಾಡುವಂಥ ಒಂದು ಅಪಾಯ ನಮ್ಮ ದೇಶ ಇವತ್ತು ಎದುರಿಸ್ತಾ ಇದೆ. ಈ ಅಪಾಯದಿಂದ ದೇಶವನ್ನು ಪಾರು ಮಾಡಬೇಕಾದ್ರೆ ಇದನ್ನು ರಾಜಕೀಯ ಪಕ್ಷಗಳಿಗೆ ಬಿಟ್ಟರೆ ಸಾಕಾಗೋದಿಲ್ಲ, ಜನ ಬೀದಿಗಳಿಬೇಕಾಗ್ತದೆ. ಬೀದಿಗಳಿಬೇಕಾಗ್ತದೆ. ಯಾರಿಗೆ ಈ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕು ಅಂತಿದೆಯೋ, ಯಾರು ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಅಂತ ಇದೆಯೋ ಅಂಥ ಜನ ಬೀದಿಗೆಳೆದು ಇಳಿದು ಇದನ್ನೊಂದು ಜನಾಂದೋಲನದ ರೂಪದಲ್ಲಿ ತಗೊಂಡು ಹೋಗಿ ಜನ ಮತ್ತು ಫ್ಯಾಸಿಸ್ಟ್ ಶಕ್ತಿಗಳ ನಡುವಿನ ಒಂದು ಹೋರಾಟ ಈ ಚುನಾವಣೆ ಅಂತೇಳಿ ರೂಪುಗೊಂಡಾಗ ಫ್ಯಾಸಿಸ್ಟ್ ಶಕ್ತಿಗಳು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಉಳಿಯುತ್ತೆ, ನಮ್ಮ ಸಂವಿಧಾನ ಗೆಲ್ಲುತ್ತೆ. ಆ ದೃಷ್ಟಿಯಿಂದ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಅಂತೇಳಿ ಎಲ್ಲ ಪ್ರಗತಿಪರ ಚಿಂತಕರು, ಸಮಾನ ಮನಸ್ಸರು, ಸಂಘಟನೆಗಳು ಒಟ್ಟಾಗಿ ಒಂದು ವೇದಿಕೆ ಮಾಡಿಕೊಂಡು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಜನರ ನಡುವೆ ಹೋಗ್ತಾ ಇದ್ದೇವೆ. ಜನರ ನಡುವೆ ಹೋಗಿ ಜನಜಾಗೃತಿ ಮಾಡುವಂಥ ಆಂದೋಲನ ಈಗ 5ನೇ ತಾರೀಕು ಇದು ಶಿರ್ಸಿಯಿಂದ ಪ್ರಾರಂಭ ಆಗ್ತದೆ. ಶಿರ್ಸಿ, ಶಿವಮೊಗ್ಗ, ಗಂಗಾವತಿ, ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಗುಜರಾತಿನ ಶಾಸಕ ಜಿಗ್ನೇಶ್ ಮೇವಾನಿ, ದಲಿತ ಕುಂದಾಳು ಮತ್ತು ತೀಸ್ತಾ ಸೆಟಲ್ವಾಡ್, ಪ್ರಕಾಶ್ ರೈ ಸಿನಿಮಾ ನಟ, ಇವರೆಲ್ಲರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ಜನ ಗೆಲ್ತಾರೆ. ಫ್ಯಾಸಿಸ್ಟ್ ಶಕ್ತಿಗಳು ಓಡಿಸೇ ಆರಾಧಕರು.